ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, 2024ರಲ್ಲಿ ಮತ್ತೊಂದು ಸಲ ಕರ್ನಾಟಕ ವಿಧಾನಸಭೆ ಎಲೆಕ್ಷನ್ ನಡೆಯುತ್ತೆ. ಅದನ್ನ ಯಾರು ತಪ್ಸಕ್ಕಾಗಲ್ಲ ಅಂತ ಎಚ್ಡಿ ಕುಮಾರಸ್ವಾಮಿ ತುಂಬಾ ಆತ್ಮವಿಶ್ವಾಸದಿಂದ ಹೇಳಿದ್ದಾರೆ. ಚುನಾವಣೆಗೆ ರೆಡಿಯಾಗಿ ಅಂತಾನು ಜೆಡಿಎಸ್ ಕಾರ್ಯಕರ್ತರಿಗೆ ಕರೆ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಬಿಜೆಪಿ ನಾಯಕರು ಕೂಡ ಕಾಂಗ್ರೆಸ್ ಸರ್ಕಾರ ಪತನವಾಗುತ್ತೆ ಅಂತ ಪದೇ ಪದೇ ಭವಿಷ್ಯ ನುಡಿಯುತ್ತಿದ್ದಾರೆ. ಹಾಗಿದ್ರೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಬೀಳಲು ಸಾಧ್ಯ ಇದೆಯಾ? 2024ರಲ್ಲಿ ಮತ್ತೊಮ್ಮೆ ವಿಧಾನಸಭೆ ಎಲೆಕ್ಷನ್ ನಡಿಬೇಕು ಅಂದ್ರೆ ಏನೆಲ್ಲ ಆಗ್ಬೇಕು, ಎಚ್ಡಿಕೆ ಮಾತಿನ ಮರ್ಮವೇನು ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೀವಿ. ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಕಾಂಗ್ರೆಸ್ ಸರ್ಕಾರ ಬೀಳಲು ಸಾಧ್ಯನಾ? ಏನೆಲ್ಲ ಆದ್ರೆ ಸರ್ಕಾರ ಬೀಳುತ್ತೆ ಗೊತ್ತಾ? ಫ್ರೆಂಡ್ಸ್, ಆಪರೇಷನ್ ಗಳಿಂದ ಕೂಡಿರೋ ಈಗಿನ ರಾಜಕೀಯದಲ್ಲಿ ಯಾವುದೇ ಸರ್ಕಾರ ಬೀಳುವ ಸಾಧ್ಯತೆಯು ಅದು ಹೊಂದಿರೋ ಶಾಸಕರ ಸಂಖ್ಯೆ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಂದ್ಹಾಗೆ ಕರ್ನಾಟಕ ವಿಧಾನಸಭೆಯ ಒಟ್ಟು ಬಲ 224 ಅಂದ್ರೆ ರಾಜ್ಯದಲ್ಲಿ ಒಟ್ಟು 224 ಶಾಸಕರಿದ್ದಾರೆ. ಇದರಲ್ಲಿ ಸರ್ಕಾರ ರಚಿಸಲು 113 ಶಾಸಕರ ಬೆಂಬಲ ಬೇಕು. 113ನೇ ಮ್ಯಾಜಿಕ್ ನಂಬರ್ ಅನ್ನೋದು. ಆಡಳಿತ ಪಕ್ಷದಲ್ಲಿರೋ ಎಂಎಲ್ಎಗಳ ಸಂಖ್ಯೆ ಮ್ಯಾಜಿಕ್ ನಂಬರ್ನ ಆಸುಪಾಸಿನಲ್ಲಿ ಅಂದ್ರೆ 114, 115, 116 ಈ ತರ ಇದ್ರೆ ಸರ್ಕಾರ ಬೀಳುವ ಸಾಧ್ಯತೆ ಹೆಚ್ಚಿರುತ್ತೆ. ಇದಕ್ಕೆ ವಿರುದ್ಧ ಎಂಬಂತೆ ಆಡಳಿತ ಪಕ್ಷದ ಶಾಸಕರ ಸಂಖ್ಯೆ ಮ್ಯಾಜಿಕ್ ನಂಬರ್ಗಿಂತ ತುಂಬಾ ಜಾಸ್ತಿ ಇದ್ರೆ ಸರ್ಕಾರ ಬೀಳುವ ಸಾಧ್ಯತೆ ಕಮ್ಮಿ ಇರುತ್ತೆ. ಸದ್ಯ ಅಧಿಕಾರದಲ್ಲಿರೋ ಕಾಂಗ್ರೆಸ್ 135 ಶಾಸಕರನ್ನ ಹೊಂದಿದೆ. ಅಂದ್ರೆ ಮ್ಯಾಜಿಕ್ ನಂಬರ್ಗಿಂತ 22 ಎಂಎಲ್ಎಗಳು ಹೆಚ್ಚಿದ್ದಾರೆ. ಹೀಗಾಗಿ ಸರ್ಕಾರ ಬೀಳುವ ಸಾಧ್ಯತೆ ಕಮ್ಮಿ ಅಥವಾ ಸಾಧ್ಯನೇ ಇಲ್ಲ ಅನ್ನೋದು ಬಹುತೇಕರ ವಾದ. ಹಾಗಂತ ಬೀಳೋದೇ ಇಲ್ಲ ಅನ್ನಕ್ಕಾಗಲ್ಲ. ಬೇಕಿದೆ 55 ಶಾಸಕರ ರಾಜೀನಾಮೆ. ನಡೆಯುತ್ತಾ ಅತಿ ದೊಡ್ಡ ಆಪರೇಷನ್. ಫ್ರೆಂಡ್ಸ್, ಭರ್ಜರಿ ಬಹುಮತ ಪಡೆದು ಅಧಿಕಾರಕ್ಕೆ ಬಂದಿರೋ ಕಾಂಗ್ರೆಸ್ ಸರ್ಕಾರವೇನಾದ್ರೂ ಬೀಳ್ಬೇಕು ಅಂದ್ರೆ ಬರೋಬ್ಬರಿ 55 ಕಾಂಗ್ರೆಸ್ ಶಾಸಕರ ರಾಜೀನಾಮೆ ಬೇಕು. 55 ಶಾಸಕರು ರಾಜೀನಾಮೆ ಕೊಟ್ಟಾಗ ವಿಧಾನಸಭೆಯ ಒಟ್ಟು ಬಲ 224ರಿಂದ 169ಕ್ಕೆ ಕುಸಿಯುತ್ತೆ. ಆಗ ಮ್ಯಾಜಿಕ್ ನಂಬರ್ ಕೂಡ 113ರಿಂದ 85ಕ್ಕೆ ಇಳಿಯುತ್ತೆ. 55 ಶಾಸಕರ ರಾಜೀನಾಮೆಯಿಂದ ಕಾಂಗ್ರೆಸ್ ಶಾಸಕರ ಸಂಖ್ಯೆ 80ಕ್ಕೆ ಇಳಿದಿರುತ್ತೆ. ಒಂದ್ ವೇಳೆ ಕಾಂಗ್ರೆಸ್ಗೆ ಎಸ್ಕೆಪಿಯ ದರ್ಶನ್ ಪುಟ್ಟಣ್ಣಯ್ಯ, ಕೆಆರ್ಪಿಪಿಯ ಗಾಲಿ ಜನಾರ್ದನ್ ರೆಡ್ಡಿ, ಪಕ್ಷೇತರ ಶಾಸಕಿ ಲತಾ ಮಲ್ಲಿಕಾರ್ಜುನ್ ಮತ್ತು ಪಕ್ಷೇತರ ಶಾಸಕ ಕೆಎಚ್ ಪುಟ್ಟಸ್ವಾಮಿಗೌಡ ಈ ನಾಲ್ವರು ಬೆಂಬಲ ಕೊಟ್ರು ಒಟ್ಟು ಬಲ 84 ಆಗುತ್ತಷ್ಟೇ. ಮ್ಯಾಜಿಕ್ ನಂಬರ್ ಆದ 85ಕ್ಕಿಂತ 1 ಕಮ್ಮಿ. ಸೊ ಸರ್ಕಾರ ಪತನವಾಗುತ್ತೆ. ಇಂಥ ಟೈಮಲ್ಲಿ ಬಿಜೆಪಿಯ 66 ಮತ್ತು ಜೆಡಿಎಸ್ನ 19 ಶಾಸಕರು ಸೇರಿ ಒಟ್ಟು 85 ಶಾಸಕರ ಬಲದೊಂದಿಗೆ ಮೈತ್ರಿ ಸರ್ಕಾರ ರಚಿಸಬಹುದು. ಒಂದ್ ವೇಳೆ ಯಾರು ಸರ್ಕಾರ ರಚಿಸದಿದ್ರೆ ರಾಜ್ಯಪಾಲರು ವಿಧಾನಸಭೆಯನ್ನೇ ವಿಸರ್ಜಿಸುತ್ತಾರೆ. ಆಗ ಹೊಸದಾಗಿ ಚುನಾವಣೆ ನಡೆಯುತ್ತೆ. ಇನ್ನು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಾಗ್ಲೂ ವಿಧಾನಸಭೆಯನ್ನ ವಿಸರ್ಜಿಸುವ ಅಧಿಕಾರ ರಾಜ್ಯಪಾಲರಿಗಿದೆ. ಆದ್ರೆ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಆ ಮಟ್ಟಿಗೆ ಹದಗೆಡುವ ಸಾಧ್ಯತೆ ತುಂಬಾ ಅಂದ್ರೆ ತುಂಬಾ ಕಮ್ಮಿ. ಹೀಗಾಗಿ ದೊಡ್ಡ ಆಪರೇಷನ್ ಮೂಲಕವೇ ಸರ್ಕಾರ ಬೀಳಿಸೋ ಯತ್ನ ನಡೆಯಬಹುದು. ಆದ್ರೆ 55 ಕಾಂಗ್ರೆಸ್ ಶಾಸಕರನ್ನ ಸೆಳೆದು ಅವರಿಂದ ರಾಜೀನಾಮೆ ಕೊಡಿಸೋದು ಸುಲಭದ ಮಾತಲ್ಲ. 2019ರಲ್ಲಿ 17 ಶಾಸಕರು ರಾಜೀನಾಮೆ ಕೊಟ್ಟಾಗ್ಲೇ ಎಷ್ಟೆಲ್ಲ ಹೈಡ್ರಾಮಾ ನಡೆದಿತ್ತು ನಿಮ್ಗೆ ಗೊತ್ತೇ ಇದೆ. ಈಗ ಅದರ 3 ಪಟ್ಟು ಹೆಚ್ಚು ಶಾಸಕರಿಗೆ ಗಾಳ ಹಾಕಬೇಕಾಗುತ್ತೆ. 2024ರಲ್ಲಿ ಎಲೆಕ್ಷನ್ ನಡೆದ್ರೂ ಡಿಕೆಶಿ ಸ್ಪರ್ಧೆ ಮಾಡಕ್ಕಾಗಲ್ವಾ? ಫ್ರೆಂಡ್ಸ್, 2024ರಲ್ಲಿ ಮತ್ತೊಮ್ಮೆ ವಿಧಾನಸಭೆ ಚುನಾವಣೆ ನಡೆಯುತ್ತೆ ಅಂತ ಹೇಳಿರೋ ಎಚ್ಡಿ ಕುಮಾರಸ್ವಾಮಿ ಆ ಎಲೆಕ್ಷನ್ಗೆ ಡಿಕೆ ಶಿವಕುಮಾರ್ ಸ್ಪರ್ಧೆ ಮಾಡಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ ಅಂತ ಹೇಳಿರೋದು ಕೂಡ ಸಾಕಷ್ಟು ಕುತೂಹಲ ಕೆರಳಿಸಿದೆ. ಈಗಾಗ್ಲೇ ಜೈಲಿಗೆ ಹೋಗಿ ಬಂದಿರೋ ಡಿಕೆಶಿ ಮತ್ತೆ ಜೈಲಿಗೆ ಹೋಗ್ತಾರೆ ಅನ್ನೋದ್ರ ಮುನ್ಸೂಚನೆಯನ್ನ ಎಚ್ಡಿಕೆ ಕೊಟ್ರಾ ಅನ್ನೋ ಅನುಮಾನ ಮೂಡಿದೆ. ಸೊ ಫ್ರೆಂಡ್ಸ್, ಇದಿಷ್ಟು ರಾಜ್ಯ ಕಾಂಗ್ರೆಸ್ ಸರ್ಕಾರ ಬೀಳುವ ಸಾಧ್ಯತೆ ಎಷ್ಟಿದೆ. ಕುಮಾರಸ್ವಾಮಿ ಹೇಳಿದಂತೆ 2024ರಲ್ಲಿ ಮತ್ತೆ ವಿಧಾನಸಭೆ ಎಲೆಕ್ಷನ್ ನಡಿಬೇಕು ಅಂದ್ರೆ ಏನೆಲ್ಲ ಆಗ್ಬೇಕು ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ. ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ? ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಬೀಳುತ್ತಾ ಅಥವಾ 5 ವರ್ಷ ಪೂರೈಸುತ್ತಾ? ಕಾಮೆಂಟ್ ಮಾಡಿ ತಿಳಿಸಿ। ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿ। ಧನ್ಯವಾದ।